ಹಾಯ್ ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕುಣಬಿ ಬ್ರದರ್ಸ್. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ಆದರ್ಶ ಹಾಗೂ ಇನ್ನಿತರ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳುವಂಥ ಒಂದು 4ನೇ ತರಗತಿಯ ಪರಿಸರ ಅಧ್ಯಯನದ ಪ್ರಮುಖ ಪ್ರಶ್ನೆಗಳನ್ನು ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಉತ್ತರ, ಸರಿಯಾದ ಉತ್ತರ, ಹುಲಿ. ಎರಡನೇದಾಗಿ, ಹುಲಿಗಳನ್ನು ರಕ್ಷಿಸಲು ಭಾರತ ಸರ್ಕಾರವು ಹಮ್ಮಿಕೊಂಡಿರುವಂತಹ ಯೋಜನೆ ಯಾವುದು? ಹುಲಿ ಯೋಜನೆ, ಸರಿಯಾದ ಉತ್ತರ, ಹುಲಿ ಯೋಜನೆ. ನೆಕ್ಸ್ಟ್ ನೋಡಿರಿ, ಚಿರತೆ 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಓಡುತ್ತದೆ ಅಂತ ಕೇಳಿದ್ರೆ 100 ಕಿಲೋಮೀಟರ್ ಓಡುತ್ತದೆ. ವಿದ್ಯಾರ್ಥಿಗಳು, ಈ ಒಂದು ವಿಡಿಯೋ ತಾವು ಯಾರೆಲ್ಲ ವೀಕ್ಷಣೆ ಮಾಡ್ತಾಯಿದ್ರೆ ತಮಗೆ ಈ ಒಂದು ವಿಡಿಯೋದ ಒಂದು PDF ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಡಲಾಗಿದೆ. ಅಲ್ಲಿ ಹೋಗಿ ತಾವು ಜಾಯಿನ್ ಆಗೋದ್ರ ಮೂಲಕ ಈ ಥರ ಒಂದು ಹಲವಾರು ನೋಟ್ಸ್ಗಳನ್ನು ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೋಡಿರಿ, 4ನೇದಾಗಿ, ಪ್ರಾಣಿಗಳಲ್ಲಿ ಅತಿ ದೊಡ್ಡ ಪ್ರಾಣಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ನೀಲಿ ತಿಮಿಂಗಲ. ಅಂದರೆ 33 ಮೀಟರ್ ಉದ್ದ ಇರುವಂಥದ್ದು ಯಾವುದು? ನೀಲಿ ತಿಮಿಂಗಲ. ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಬಣ್ಣ ಬದಲಿಸುವ ಪ್ರಾಣಿ ಅಥವಾ ಜೀವಿ ಯಾವುದು? ಎಲೆ ಕೀಟ ಅಥವಾ ಊಸರು ಮತ್ತು ಊಸರವಳ್ಳಿ. ಈ ಎರಡು ಪ್ರಾಣಿಗಳೇನಾಗ್ತವೆ, ಶತ್ರುಗಳು ಬಂದಾಗ ತಮ್ಮ ಬಣ್ಣವನ್ನು ಬದಲಾಯಿಸ್ಕೊಳ್ತವೆ, ಊಸರವಳ್ಳಿ ಹಾಗೂ ಎಲೆ ಕೀಟ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿರಿ, ಒಂದು ಜೇನುನೊಣವು ತನ್ನ ಸಂಗ್ರಹಣಾ ಸಂಚಾರದಲ್ಲಿ ಎಷ್ಟು ಹೂಗಳಿಗೆ ಭೇಟಿ ಕೊಡುತ್ತದೆ? ಇದು 50ರಿಂದ 100 ಹೂಗಳಿಗೆ ಭೇಟಿ ಕೊಡುವಂಥದ್ದು. ನೆಕ್ಸ್ಟ್ ನೋಡಿರಿ, ಮಾನವರು ತಿನ್ನುವ ಕೀಟಗಳಿಂದ ಉತ್ಪಾದಿತವಾದ ಆಹಾರ ಯಾವುದು? ಜೇನುತುಪ್ಪ. ಇದು ಒಂದು ಕೀಟಗಳಿಂದ ಉತ್ಪಾದಿತವಾದಂಥ ಒಂದು ಆಹಾರವಾಗಿದೆ. ನೆಕ್ಸ್ಟ್ ನೋಡಿರಿ, ಬಿಸಿಲಿನಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಬೆನ್ನ ಮೇಲೆ ಎಲೆ ಹೊತ್ತು ತಿರುಗುವ ಇರುವೆ ಯಾವುದು? ಛತ್ರಿ ಇರುವೆ. ನೆಕ್ಸ್ಟ್ ನೋಡಿರಿ, ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಯಾವುದು? ಬಿದರು. ಇದು ಹುಲ್ಲಿನ ಜಾತಿಗೆ ಸೇರಿರುವಂಥ ಒಂದು ಸಸ್ಯವಾಗಿದೆ. ನೆಕ್ಸ್ಟ್ ನೋಡಿರಿ, ಸಸ್ಯಗಳ ಎಲೆಗಳಿಂದಲೇ ಸಸಿಗಳು ಹುಟ್ಟುವಂತಹ ಸಸ್ಯ ಯಾವುದು? ಬ್ರಯೋಫಿಲಮ್ ಎನ್ನುವಂಥದ್ದು ಸಸ್ಯಗಳ ಎಲೆಗಳಿಂದಲೇ ಸಸಿಗಳು ಹುಟ್ಟುವಂಥ ಒಂದು ಸಸ್ಯವಾಗಿದೆ. ವಿದ್ಯಾರ್ಥಿಗಳೇ, ತಮಗೆ ಡೈಲಿ ನಾವು ಮಾಡುವಂಥ ಲೈವ್ ಕ್ಲಾಸಸ್ಗಳು ತಮಗೆ ಬೇಕು ಅಂತಂದರೆ ನಾವು ದಿನ ಸಾಯಂಕಾಲ 7:30ಕ್ಕೆ ಪ್ರತಿದಿನ ಉಚಿತ ಆನ್ಲೈನ್ ಕ್ಲಾಸಸ್ಗಳಿರ್ತವೆ. ತಾವು ಅದಕ್ಕೆ ಜಾಯಿನ್ ಆಗಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾವು ಮಾಡುವಂಥ ಒಂದು ಕ್ಲಾಸಸ್ಗಳು ನೇರವಾಗಿ ತಮಗೆ ಒಂದು ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಕೀಟಹಾರಿ ಸಸ್ಯಗಳಿಗೆ ಒಂದು ಉದಾಹರಣೆ ಕೊಡಿ. ಹೂಜಿಗಿಡ, ಕೊಬ್ಬರಲಿಲಿ, ಡ್ರಾಸೇರಾ. ಇವು ಮೂರೇನಾಗ್ತವೆ, ಕೀಟಹಾರಿ ಸಸ್ಯಗಳಾಗ್ತವೆ. ಇದನ್ನು ಕೇಳ್ತಾರೆ ಯಾಕಂದರೆ ಗುಂಪಿಗೆ ಸೇರಿದ ಪದನ ಕೇಳುವಂದರೆ ಹೂಜಿಗಿಡ, ಕೊಬ್ಬರಲಿಲಿ, ಡ್ರಾಸೇರಾ ಕೊಟ್ಟು ಇನ್ನೊಂದು ಯಾವುದು ನೆಪಂತಸ್ ಯಾವುದೋ ಕೊಡ್ಬೋದು. ಹಾಗಾಗಿ ಗುಂಪಿಗೆ ಸೇರಿದ ಇರುವಂಥದ್ದು ಯಾವುದು ಅಂತ ಕೇಳಿದಾಗ ಅದನ್ನು ನೋಡ್ಕೊಂಡು ನೀವು ಆನ್ಸರ್ನ ಮಾಡುವಂಥದ್ದು. ಇಲ್ಲಿ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಯಾವುದಂದರೆ ಹೂಜಿಗಿಡ, ಕೊಬ್ಬರಲಿಲಿ, ಡ್ರಾಸೇರಾ. ಪ್ರಪಂಚದಲ್ಲಿ ಅತಿ ದೊಡ್ಡ ಸಸ್ಯದ ಬೀಜ ಯಾವುದು? ಕೋಕೋಡಿಮೇರ್. 18 kg ಇರುವಂಥದ್ದು ಕೋಕೋಡಿಮೇರ್. ನೆಕ್ಸ್ಟ್ ನೋಡಿರಿ, ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ? ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಅದನ್ನು ನಮಗೆ ಲೈವ್ ಕ್ಲಾಸಸ್ನಲ್ಲಿ ಅವು ಯಾವ್ಯಾವ ಹಾಗೆ ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ನೆಕ್ಸ್ಟ್ ನೋಡಿರಿ, ಕರ್ನಾಟಕದಲ್ಲಿ ಎಷ್ಟು ಪಕ್ಷಿಧಾಮಗಳಿವೆ? ಕರ್ನಾಟಕದಲ್ಲಿ 5 ಪಕ್ಷಿಧಾಮಗಳಿವೆ. ಕರ್ನಾಟಕದಲ್ಲಿ ಎಷ್ಟು ವನ್ಯಧಾಮಗಳಿವೆ? ಕರ್ನಾಟಕದಲ್ಲಿ ನಾವು 16 ವನ್ಯಧಾಮಗಳನ್ನು ನಾವು ಕಾಣಬಹುದು. 19 ಅಡಿ ಉದ್ದದ ಕ್ಯಾರೆಟ್ ಯಾವ ದೇಶದ ರೈತನು 2007ರಲ್ಲಿ ಬೆಳೆದಿದ್ದನು? ಬ್ರಿಟನ್ ದೇಶದ ಒಬ್ಬ ರೈತ 19 ಅಡಿ ಉದ್ದದ ಕ್ಯಾರೆಟನ್ನು ಅವನು ಬೆಳೆದಿದ್ದನು. ನೆಕ್ಸ್ಟ್ ನೋಡಿರಿ, ಕರ್ನಾಟಕದಲ್ಲಿ ಅತಿ ದೊಡ್ಡ ಆಲದ ಮರ ಎಲ್ಲಿದೆ? ಬೆಂಗಳೂರಿನಲ್ಲಿ ನಾವು ಕರ್ನಾಟಕದ ಒಂದು ಅತಿ ದೊಡ್ಡ ಆಲದ ಮರವನ್ನು ಕಾಣಬಹುದು. ಬೇರುಗಳಿಗೆ ಎಷ್ಟು kg ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವಿದೆ? ಬೇರುಗಳಿಗೆ ಸರಿಸುಮಾರು 70 kg ನೀರನ್ನು ಸಂಗ್ರಹಿಸುವಂಥ ಒಂದು ಸಾಮರ್ಥ್ಯವಿರುತ್ತದೆ. ಜಲಸಂಪನ್ಮೂಲದಲ್ಲಿ ಅತಿ ಶ್ರೀಮಂತ ರಾಷ್ಟ್ರ ಯಾವುದು? ಭಾರತ. ಜಲಾಶಯಗಳಲ್ಲಿ ನೀರನ್ನು ಶುದ್ಧೀಕರಿಸಲು ಏನನ್ನು ಸಾಕುತ್ತಾರೆ? ಮೀನನ್ನು. ಇದನ್ನು ಕೇಳ್ತಾ ನೋಡಿ, ಸಾಮಾನ್ಯವಾಗಿ ಇದನ್ನು ಹಿಂದಿನ ಕ್ವೆಶನ್ಸ್ಗಳಲ್ಲಿ ಕೇಳಿದ್ದಾರೆ, ಹಿಂದಿನ ಎಕ್ಸಾಮ್ಸ್ಗಳಲ್ಲಿ ಇದನ್ನು ರಿಪೀಟ್ ಆಗಿದೆ. ಸೊ ಅಂದರೆ ನೀರನ್ನು ಶುದ್ಧೀಕರಿಸುವಂಥ ಒಂದು ಜಲಚರ ಯಾವುದು ಅಂತ ಕೇಳಿದಾಗ ಅದು ಮೀನು. ನೆಕ್ಸ್ಟ್ ನೋಡಿರಿ,
ನೀರಿನ ಗುಣಮಟ್ಟ ಕಾಪಾಡುವ ಸಲುವಾಗಿ ನೇಮಕವಾಗಿರುವ ಸರ್ಕಾರಿ ಸಂಸ್ಥೆ ಯಾವುದು? ಮಾಲಿನ್ಯ ನಿಯಂತ್ರಣ ಮಂಡಳಿ. ಇದು ಒಂದು ನೀರಿನ ಒಂದು ಗುಣಮಟ್ಟ ಕಾಪಾಡುವಂಥ ಒಂದು ಸರ್ಕಾರಿ ಸಂಸ್ಥೆಯಾಗಿದೆ. ನೆಕ್ಸ್ಟ್ ನೋಡ್ರಿ, ಕುಡಿಯುವ ನೀರನ್ನು ಶುದ್ಧೀಕರಿಸಲು ಬಳಸುವಂಥ ರಾಸಾಯನಿಕ ಯಾವುದು? ಕ್ಲೋರಿನ್. ನೆಕ್ಸ್ಟ್ ನೋಡ್ರಿ, ಒಂದು ದೊಡ್ಡ ಹೆಬ್ಬಾವು ಆಹಾರವಿಲ್ಲದೆ ಎಷ್ಟು ವರ್ಷ ಕಾಲ ಬದುಕಬಲ್ಲದು? ಇದು 1 ವರ್ಷಗಳ ಕಾಲ ಅದು ಬದುಕಬಲ್ಲದು. ವಿದ್ಯಾರ್ಥಿಗಳು, ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಒಳ್ಳೊಳ್ಳೆ ವೀಡಿಯೋಸ್ಗಳು ಬೇಕಂದರೆ ಈಗಲೇ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ಕ್ರಿಸ್ತಪೂರ್ವ 278ರಲ್ಲಿ ಈಜಿಪ್ಟಿನಲ್ಲಿ ಬೆಳೆಯುತ್ತಿದ್ದಂಥ ಮೂಲಂಗಿಯ ಬಣ್ಣ ಯಾವುದು? ಕಪ್ಪು ಬಣ್ಣ. ಶ್ವಾಸಕೋಶಗಳಲ್ಲಿ ಎಷ್ಟು ಲೀಟರ್ ಗಾಳಿ ತುಂಬಬಹುದು? ಶ್ವಾಸಕೋಶಗಳಲ್ಲಿ 3 ಲೀಟರ್ ಗಾಳಿಯನ್ನು ತುಂಬಬಹುದಾಗಿದೆ. ಮಾನವನ ದೇಹದಲ್ಲಿ ಎಷ್ಟು ಲೀಟರ್ ರಕ್ತವಿರುತ್ತದೆ? ಮಾನವನ ದೇಹದಲ್ಲಿ ಸಾಮಾನ್ಯವಾಗಿ 5.5 ಲೀಟರ್ ರಕ್ತ ಇರುತ್ತದೆ. ರಸ್ತೆ ಅಪಘಾತವಾದಾಗ ತುರ್ತು ಚಿಕಿತ್ಸೆಗಾಗಿ ಇರುವಂತಹ ಒಂದು ವಾಹನ ಯಾವುದು? 108 ಅಂದರೆ ಆಂಬುಲೆನ್ಸ್ ಅಂತಿರ್ತೀವಲ್ಲ, 108ಕ್ಕೆ ಕಾಲ್ ಮಾಡಿದರೆ ನಮಗೆ ತಕ್ಷಣ ಅವರು ಒಂದು ಆಂಬುಲೆನ್ಸನ್ನು ನಮಗೆ ನಾವು ಇರುವಂಥ ಸ್ಥಳಕ್ಕೆ ಕಳಿಸ್ತಾರೆ. ನೆಕ್ಸ್ಟ್ ನೋಡ್ರಿ, ಸಮುದ್ರದ ಆಳದಲ್ಲಿ ಸಂಚರಿಸುವಂಥ ನೌಕೆ ಸಬ್ಮರೀನ್ ನೌಕೆ. ಆಟಿಕೆಗಳ ತಯಾರಿಕೆಗೆ ಪ್ರಸಿದ್ಧವಾದಂತಹ ನಗರ ಯಾವುದು ಅಂತ ಕೇಳಿದ್ರೆ ಚನ್ನಪಟ್ಟಣ. ಇದು ಒಂದು ಆಟಿಕೆಗೆ ಪ್ರಸಿದ್ಧವಾದಂತಹ ಒಂದು ನಗರವಾಗಿದೆ. ಬೆಳಗಾವಿ, ಕುಂದಾನಗರಿ, ಧಾರವಾಡ, ವಿದ್ಯಾನಗರ. ಈ ಥರ ನಿಮಗೆ ಅನ್ವರ್ಥಕ ನಾಮಗಳು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಖೋಖೋ ಆಟಕ್ಕೆ ರಾಣಿ ಲಕ್ಷ್ಮೀ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಕರ್ನಾಟಕದ ಉಷಾ ಅನಂತರಾಮನ್. ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಅತ್ಯಂತ ಹೆಚ್ಚು ರೇಷ್ಮೆ ಬೆಳೆಯುವಂಥ ರಾಜ್ಯ ಕರ್ನಾಟಕ. ಇಳಕಲ್ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಇಳಕಲ್ ಸೀರೆಗೆ ಪ್ರಸಿದ್ಧವಾಗಿದೆ. ಹಿಮಾಲಯ ಪರ್ವತ ಶ್ರೇಣಿ ಎಷ್ಟು ಕಿಲೋಮೀಟರ್ ಉದ್ದವಿದೆ? 2400 ಕಿಲೋಮೀಟರ್ ಉದ್ದವಿದೆ. ಕಣಿವೆಗಳು ಯಾವ ಆಕಾರದಲ್ಲಿವೆ? ಕಣಿವೆಗಳು ವಿ ಅಥವಾ ಯು ಆಕಾರದಲ್ಲಿ ನಾವು ಕಾಣಬಹುದು. ನದಿಗಳು ಹರಿದು ತರುವ ಮಣ್ಣನ್ನು ಏನೆಂದು ಕರೆಯುತ್ತಾರೆ? ಮೆಕ್ಕಲು ಮಣ್ಣು ಅಂತ ಕರೀತಾರೆ. 36. ಭಾರತದ ಪಶ್ಚಿಮಕ್ಕೆ ಯಾವ ಮರುಭೂಮಿ ಇದೆ? ಥಾರ್ ಮರುಭೂಮಿ ಇದೆ. ನೆಕ್ಸ್ಟ್ ನೋಡ್ರಿ, ಕಾಮನ ಬಿಲ್ಲಿನ ಬಣ್ಣಗಳನ್ನು ನೆನಪಿಡಲು ಬಳಸುವ ಆಂಗ್ಲ ಭಾಷೆ ಯಾವುದು? ಬಿಬಿಗ್ಯೋರ್ ಅನ್ನುವಂಥದ್ದು ಕಾಮನ ಬಿಲ್ಲಿನ ಬಣ್ಣಗಳನ್ನು ನಾವು ಕ್ರಮವಾಗಿ ನೆನಪಿಟ್ಕೊಳ್ಳಿಕ್ಕೆ ಬಳಸುವಂಥ ಒಂದು ಸೂತ್ರ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಕಾವೇರಿ ನದಿಯು ಎಲ್ಲಿ ಉಗಮವಾಗುತ್ತದೆ? ತಲಕಾವೇರಿಯಲ್ಲಿ ಉಗಮವಾಗುತ್ತದೆ. ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳ ಯಾವುದು? ಹಂಪಿ ಮತ್ತು ಪಟ್ಟದಕಲ್ಲು. ಓಕೆ ವಿದ್ಯಾರ್ಥಿಗಳೇ, ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ವೀಡಿಯೋಸ್ಗಳನ್ನು ಶೇರ್ ಮಾಡಿ. ಧನ್ಯವಾದಗಳು.